ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ನೋಡಪ್ಪ ನಿನ್ನ ಹಾಗೆ ಮಂಡು ಹಿಡಿದಿದ್ದ ಅವನು ಕೂಡ ಪರೀಕ್ಷಿತ್ ರಾಜ ಆ ಕಥೆಯ ಪ್ರಶ್ನೆಗೆ ಉತ್ತರ ಕೊಡ್ತಾ ಶುಕಾಚಾರ್ಯ ಹೇಳ್ತಾರೆ, ಅವನು ಪ್ರಿಯವ್ರತ ಇದ್ದ ಅಲ್ವ, ತಂದೆ ಹೇಳಿದ ನನ್ನ ನಂತರ ಅಧಿಕಾರವನ್ನು ನೀನು ವಹಿಸಿಕೊ ಅಂತ ಹೇಳಿದಾಗ ಅದರಿಂದ ಉತ್ತಾನ ಬಾದನಿಗೆ ಹೋದದ್ದು ವಾಸ್ತವಿಕವಾಗಿ ಅಧಿಕಾರ. ನನಗೆ ಅಧಿಕಾರ ಬೇಡ, ನನಗೆ ಯಾವ ಅಧಿಕಾರವೂ ಬೇಡ, ನನಗೆ ಸಾಂಸಾರಿಕ ಜೀವನದಲ್ಲಿ ಆಸಕ್ತಿ ಇಲ್ಲ, ನನ್ನನ್ನು ಬಿಟ್ಟುಬಿಡಿ ಬಿಟ್ಟುಬಿಡು ಅಂತ ಹೇಳಿದ್ದ ಅಷ್ಟೇ ಅಲ್ಲ, ಹೋಗಿ ತಪಸ್ಸಿ ಕೂತ್ಬಿಟ್ಟ ಹಿಮಾಲಯದಲ್ಲಿ, ಅವನು ಗಂಧಮಾದನದಲ್ಲಿ ತಪಸ್ಸಿ ಕೂತ್ಬಿಟ್ಟ. ಹೌದು, ನನಗೆ ಆಸಕ್ತಿ ಇಲ್ಲ, ಸಹಜ ಅದೇನು ಅಸಂಭವ ಅಲ್ಲ. ಕೆಲವರಿಗೆ ಸಂಸಾರದಲ್ಲಿ ಆಸಕ್ತಿ ಎಷ್ಟು ಸಹಜವೋ ಹಾಗೆ ಕೆಲವರಿಗೆ ಸಂಸಾರದಲ್ಲಿ ಆಸಕ್ತಿ ಇಲ್ಲದೆ ಇರುವುದು ಅಷ್ಟೇ ಸಹಜ. ಚಿಕ್ಕ ವಯಸ್ಸಿನಿಂದ ಸಂಸಾರದ ಬಗ್ಗೆ ವಿವರಿಸಿರುವುದನ್ನು ನಾನು ಸಾಕಷ್ಟು ಕಂಡಿದ್ದೇನೆ. ಅದು ವಿರಳ ಅಷ್ಟೇ, ಸಂಸಾರ ಬೇಕು ಅನ್ನೋರ ಸಂಖ್ಯೆ ಜಾಸ್ತಿ, ಅಂದರೆ ಬೇಡ ಅನ್ನೋನು ನೋಡಿದ್ದೇನೆ ನಾನು. ಬೇಡ ಅಂದರೆ ಸರ್ವಥಾ ಬೇಡ, ಏನು ನಿಶ್ಚಿಂತೆಯಿಂದ ಅಂದರೆ ಆನಂದವಾಗಿರ್ತಾರೆ ಅವರು, ಅದೇನೋ ಒಂದು ಬಲವಂತ ಅಲ್ಲ. ಸಂಸಾರ ತ್ಯಾಗದಲ್ಲಿ ಆನಂದ ಕಂಡವರು ಚಿಕ್ಕ ವಯಸ್ಸಿನಿಂದ ನಾನು ನೋಡಿದ್ದೇನೆ. ಹಾಗಾಗಿ ಇವನಿಗೆ ಚಿಕ್ಕ ವಯಸ್ಸಿನಿಂದ ಬಾಲ್ಯಾದೇವ ಅಂತ ಸಂಸಾರ ಬೇಡ ಅಧಿಕಾರ ಬೇಡ ಅಂತ ಹೋಗಿ ತಪಸ್ಸಿ ಕೂತ್ಬಿಟ್ಟಿದ್ದ. ಅದಕ್ಕೆ ಇನ್ನೊಂದು ಕಾರಣ ಏನು ಗೊತ್ತಂತ, ಅವನೊಬ್ಬರು ಟೀಚರ್ ಇದ್ದರು, ಅಧ್ಯಾಪಕರು, ಮೇಷ್ಟ್ರು, ಅವನು ನಾರದರು, ಅವರು ಮದುವೆ ಮಾಡಿಕೊಳ್ಳಲು ನೋಡಿ, ಅವ್ರ ಪಾಠ ಕೇಳಿ ಕೇಳಿ ಇವರು ಮದುವೆ ಬೇಡ ಅಂತಿದ್ದಾರೆ. ಯಥಾ ಗುರುಹು ತಥಾ ಶಿಷ್ಯ. ನಾರದರು ಅವನಿಗೆ ಭಗವತ್ ತತ್ವದ ಬೋಧನೆ, ಉಪಾಸನಾ ಮಾರ್ಗ, ಧ್ಯಾನ ಸಾಧನೆಯಲ್ಲಿ ತರಬೇತಿ ಕೊಟ್ಟವರು. ನಾರದರಿಂದ ಪಾಠ ಕೇಳಿ ಹಾಗಾದರೆ ನಾನು ನಾರದರ ಶಿಷ್ಯನಾಗಿ ನಾನು ಮದುವೆ ಮಾಡಿಕೊಳ್ಳೋದಕ್ಕೆ ಏನರ್ಥ ಇದೆ, ಬೇಡ ಅಂತ ಗಟ್ಟಿ ನಿಂತುಬಿಟ್ಟ. ಅಪ್ಪ ಹೇಳಿದ್ದಕ್ಕೆ ನನಗೆ ಅಧಿಕಾರ ಬೇಡಪ್ಪ, ನಾನು ಮದುವೆ ಆಗೋಲ್ಲ, ನನ್ನನ್ನು ನನ್ನಷ್ಟಕ್ಕೆ ಬಿಟ್ಟುಬಿಡಿ ಅಂತ ಹೇಳಿ. ಏನಾಯ್ತು ಅಂದರೆ ಈ ಮಗನ ಮೇಲೆ ಮಮತೆ ಸ್ವಯಂಭವ ಮನವಿಗೆ, ಇವನು ತಮ್ಮ ಇದ್ದಾನೆ ಉತ್ತಾನಪಾದ, ಅವನ ಅಧಿಕಾರ ನೋಡ್ತಾ ಇದ್ದಾನೆ ಅವನ ದೃಷ್ಟಿಯಿಂದ. ಇವನು ಮಗನ ಹತ್ರ ಹೋಗಿ ಕೂತ್ಬಿಟ್ಟ ಅಂತ, ಸ್ವಯಂಭೋಮನು ತಪಸ್ಸು ಮಾಡೋ ಮಗನ ಹತ್ರ, ನಾರದರು ಅಲ್ಲಿ ಹೋಗೋದಿದ್ದ ಗೈಡೆನ್ಸ್ ಕೊಡ್ಲಿಕ್ಕೆ. ನಾರದರು ಸ್ವಯಂಭೋಮನು ಎಲ್ಲ ಈ ಎರಡು ಉತ್ತ ಪ್ರಿಯವ್ರತನ ಜೊತೆಗೆ ಕಾಡಿನಲ್ಲಿ ಕೂತಿದ್ದಾರೆ. ಪ್ರಿಯವ್ರತ ಘೋರವಾದ ತಪಸ್ಸು ಮಾಡ್ತಾ ಇದ್ದಾರೆ, ನನಗೆ ಭಗವಂತ ಒಲಿಬೇಕು, ಈ ಸಂಸಾರ ಬೇಡ. ಆಗ ಒಂದು ಪ್ರಸಂಗ ನಡೆಯಿತು ಅಂತಾರೆ ವ್ಯಾಸ ಶುಕಾಚಾರ್ಯ. ಸತ್ಯಲೋಕದಿಂದ ದೇವಗಣಗಳು ಮತ್ತು ಋಷಿಗಣಗಳ ಸಮೇತನಾಗಿ ಮರೀಚಿ, ಅತ್ರಿ, ಅಂಗಿರಸ್ ಪ್ರಜಾಪತಿಗಳನ್ನು ಪುನಸ್ತ್ಯ ಪುನಃ ಕರೆತು ಎಲ್ಲರ ಜೊತೆಗೆ ಚತುರ್ಮುಖ ಇಳಿದು ಬಂದ ಅಂತೆ. ಅವನು ತಪಸ್ಸು ಮಾಡೋ ಜಾಗಕ್ಕೆ, ಯಾಕೆ ಅಂದರೆ ಯಾರ ಮನಸ್ಸು ಏನು ಮತ್ತು ಯಾರು ಹೀಗಿರಬೇಕು ಅಂತಕ್ಕಂಥದ್ದು ಗೊತ್ತಿದ್ದವನು. ಚತುರ್ಮುಖ ಬಂದ, ಚತುರ್ಮುಖ ಬಂದ ಕೂಡಲೇ ನಾರದರ ಅಪ್ಪ ಅಲ್ವಾ ಚತುರ್ಮುಖ ಬ್ರಹ್ಮ, ನಾರದರು ಎದ್ದು ಸತ್ಕಾರ ಮಾಡಿದರು, ಸ್ವಾಮಿಭೂಮನು ಸತ್ಕಾರ ಮಾಡಿದ, ತಂದೆ ಮಕ್ಕಳು ಇವನು ಆಧಾರದಿಂದ ಸ್ತೋತ್ರ ಮಾಡಿ ಅಡ್ಡ ಬಿದ್ದ. ಎಲ್ಲ ಆದ್ಮೇಲೆ ಚತುರ್ಮುಖ ಹೇಳ್ತಾನೆ, ಅಪ್ಪ ಒಂದು ತಪ್ಪು ತಿಳುವಳಿಕೆಯಿಂದ ನೀನು ತಪಸ್ಸು ಮಾಡ್ತಾ ಇದ್ದೀಯ, ನಿನ್ನ ತಪಸ್ಸಿಗೆ ಉದ್ದೇಶ ಏನು? ನನಗೆ ಸಂಸಾರ ಬೇಡ, ಭಗವಂತ ಒಲಿಯಬೇಕು, ಮೋಕ್ಷ ನಿನ್ನ ಉದ್ದೇಶ ಅಲ್ಲ, ಭಗವಂತ ಒಲಿದು ಮುಕ್ತಿ ಪಡೆಯಬೇಕು. ಈ ಸಂಸಾರ ಬೇಡ, ಸಂಸಾರ ಬೇಡ ಅಂದ್ರೆ ಸಂಸಾರದಿಂದ ಮುಕ್ತಿ, ಮುಕ್ತಿ ಪಡೆಯಬೇಕು ಅಂತಲ್ವ ನಿನ್ನ ಉದ್ದೇಶ. ಅವನು ಹೇಳ್ತಾನೆ, ಅಪ್ಪ ಎರಡು ಥರದ ಜನ ಇರ್ತಾರೆ, ಅಂದ್ರೆ ಸನ್ಯಾಸಿಗಳಾಗಿ ಮುಕ್ತಿ ಪಡೆಯುವವರು ಮತ್ತು ಸಂಸಾರಿಗಳಾಗಿಯೇ ಮುಕ್ತಿ ಪಡೆಯುವವರು ಅಂತ ಎರಡು ಥರದ ಜನ ಇದ್ದಾರೆ. ಅದನ್ನ ಸಂಸಾರಿಗಳಿಗೆ ಮುಕ್ತಿ ಇಲ್ಲ ಅನ್ನೋದು ನಿನ್ನ ಭ್ರಮೆ ಅಂತ ಹೇಳ್ತಾರೆ. ಅದ್ಭುತವಾದ ಸಿದ್ಧಾಂತ ಇದು. ಇದು ಚತುರ್ಮುಖ ಹೇಳ್ತಾನೆ, ನೋಡು ಯಾರು ಸನ್ಯಾಸಿಗಳಾಗಬೇಕು ಅವರು ಸನ್ಯಾಸಿಗಳಾಗಬೇಕು, ಯಾರು ಸಂಸಾರಿಗಳಾಗಬೇಕು ಅವ್ರು ಸಂಸಾರಿಗಳಾಗ, ಇದು ಇದು ವಿಧಿನಿಯತಿ. ಎಲ್ಲರೂ ಸಂಸಾರಗಳಾಗುವ ಸಾಧ್ಯವೂ ಇಲ್ಲ, ಎಲ್ಲರೂ ಸನ್ಯಾಸಿಗಳಾಗುವುದು ಸಾಧ್ಯ ಇಲ್ಲ. ಯಾರು ಯಾವ ದಾರಿಯಲ್ಲಿ ಸಾಗಿ ಸಾಧನೆ ಮಾಡಬೇಕು ಅನ್ನೋದು ಅದು ವಿಧಿನಿಯತಿ, ಅದು ಆಯಾ ಜೀವದ ಸಾಧನೆಗೆ ಸಂಬಂಧಪಟ್ಟದ್ದು. ನೀನು ಸನ್ಯಾಸಿಯಾಗಿ ಮೋಕ್ಷ ಪಡೆಯುವುದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ನೀನು ಸನ್ಯಾಸಿ ಆಗುವುದು ಸಾಧ್ಯ ಇಲ್ಲ, ನಿನ್ನ ಜೀವ ಗತಿ ಏನು ಗೊತ್ತಾ,
ಸಂಸಾರಿಯಾಗಿ ಅಧಿಕಾರ ನಿರ್ವಹಿಸಿ ಆಮೇಲೆ ಭಗವದ್ಭಕ್ತಿಯಿಂದ ಮೋಕ್ಷ ಪಡೆಯುವುದು. ಸಂಸಾರಿಗಳಿಗೆ ಮೋಕ್ಷ ಇಲ್ಲ ಅಂತ ಯಾರು ಹೇಳಿದ್ರು ನಿನಗೆ? ಸಂಸಾರವೂ ಮೋಕ್ಷ ಸಾಧನವಾಗುತ್ತೆ, ಸನ್ಯಾಸವೂ ಮೋಕ್ಷ ಸಾಧನವಾಗುತ್ತೆ. ಯಾವುದು ದೇವರ ಸೃಷ್ಟಿಯಲ್ಲಿ ವ್ಯರ್ಥ ಅಲ್ಲ, ತಪ್ಪು ಅಲ್ಲ, ಅಪರಾಧ ಅಲ್ಲ. ಆದರೆ ಯಾರು ಆಗಬೇಕು ಅವರು ಆಗಬೇಕಷ್ಟೆ. ಯಾರು ಸನ್ಯಾಸಿಗಳಾಗಬೇಕು ಅವರು ಸನ್ಯಾಸಿಗಳಾಗಬೇಕು. ಯಾರು ಗೃಹಸ್ಥರಾಗಿ ಸಾಧನೆ ಮಾಡಬೇಕು ಅವರು ಗೃಹಸ್ಥ. ಅದಕ್ಕೆ ನನಗೆ ಗೊತ್ತಿಲ್ಲ, ನನ್ನ ಯೋಗ್ಯತೆ ಏನು ಅಂತ ಗೊತ್ತಿಲ್ಲ. ನಾನು ಅದಕ್ಕೆ ನಿನಗೆ ಗೊತ್ತಿಲ್ಲದೆ ಇರ್ಬೋದು, ನೀನು ಏನಾಗಬೇಕು ಅನ್ನೋದು ನನಗೆ ಗೊತ್ತಿದೆ. ಯಾಕೆಂದ್ರೆ ಎಲ್ಲರ ಅದನ್ನು ಗೊತ್ತು ಯಾರಿಗೆ, ಯಾರ ಯೋಗ್ಯತೆ ಏನು, ಯಾರ ಸಾಧನೆ ಏನು ಅಂತ ಅನ್ನೋದು ಗುರುವಿಗೆ ಗೊತ್ತಿರುವುದು. ನಾನು ಲೋಕಗುರು, ಜಗತ್ತಿಗೆಲ್ಲ ಗುರು. ನನಗೆ ಗೊತ್ತಿದೆ ನಿನ್ನ ಯೋಗ್ಯತೆ, ನೀನು ಸಂಸಾರಿ ಆಗಬೇಕು, ನೀನು ಅಧಿಕಾರ ವಹಿಸಬೇಕು, ಆ ಮೂಲಕವೇ ನಿನಗೆ ಮೋಕ್ಷ. ಇದೇನು ಮೋಕ್ಷ ಇಲ್ಲ ಅಂತ ನೋಡಿ. ಪಾಂಡುರಾಜ ಋಷಿಗಳ ಜೊತೆಗೆ ಕಾಡಿನಲ್ಲಿ ಇದ್ದಾಗ, ಅವನೇನು ಮಕ್ಕಳಾಗಿರಲಿಲ್ಲ, ಕಾಡಿನಲ್ಲಿದ್ದಾಗ ಅವನು ಅರಮನೆ ಆ ರಾಜ್ಯ ಎಲ್ಲ ಬಿಟ್ಟುಬಿಟ್ಟು ತನ್ನ ಪತ್ನಿಯ ಜೊತೆಗೆ ಬ್ರಹ್ಮಚರ್ಯ ಪಾಲನೆ ಮಾಡ್ತಾ ಕಾಡಿನಲ್ಲಿದ್ದ. ಒಂದು ಸರ್ತಿ ಋಷಿಗಳೆಲ್ಲ ಏನೋ ದೇವಲೋಕಕ್ಕೆ ಹೋಗುವಂತಹ ಯೋಚನೆ ಬಂದಾಗ ನಾನು ಬರ್ತೀನಿ ಅಂತ. ಅದಕ್ಕೆ ಋಷಿಗಳು ಹೇಳ್ತಾರೆ, ನೀನು ಬಂದ ಕೆಲಸ ಆಗದೆ ನೀನು ದೇವಲೋಕಕ್ಕೆ ಬರುವ ಹಾಗಿಲ್ಲ. ನೀನು ಬಂದ ಕೆಲಸ ಏನು ಗೊತ್ತುಂಟ? ಪ್ರಪಂಚಕ್ಕೆ 5 ಜನ ಮಕ್ಕಳನ್ನು ಕೊಡಬೇಕು ನೀನು. ಅದು ಮಾಡದೆ ನಿನಗೆ ಅಪುತ್ರಸ್ಯ ಗತಿರ್ನಾಸ್ತಿ. ನೀನು ಮಕ್ಕಳಿಲ್ಲದೆ ಸ್ವರ್ಗಕ್ಕೆ ಅಂದ್ರೆ ಮಕ್ಕಳಿಲ್ಲದವರೆಲ್ಲ ಗತಿ ಇಲ್ಲ ಅಂತ ಅರ್ಥ ಅಲ್ಲ. ನಿನಗೆ ನಿನ್ನ ಜಾಯಮಾನಕ್ಕೆ ನೀನು ಹುಟ್ಟಿದ್ದೆ 5 ಜನ ಮಹಾವೀರರನ್ನು ಜಗತ್ತಿಗೆ ಕೊಡೋದಕ್ಕೋಸ್ಕರ. ಅದನ್ನು ಮಾಡದೆ ನೀನು ಸ್ವರ್ಗಕ್ಕೆ ಹೋಗುವ ಹಾಗಿಲ್ಲ. ಅದು ಕೆಲವರಿಗೆ ತಪ್ಪು ತಿಳ್ಕೊಳ್ತಾರೆ, ಮಕ್ಕಳು ಇಲ್ಲದಿದ್ರೆ ಸದ್ಗತಿ ಆಗೋಲ್ಲ ಅಂತ ಅರ್ಥ ಅಂತ. ಹಾಗಾದ್ರೆ ಈ ಎಲ್ಲ ಸನ್ಯಾಸಿಗಳ ಗತಿ ಏನು ಪಾಪ? ಹಾಗ ಅರ್ಥ ಅಲ್ಲ. ಯಾರು ಮಕ್ಕಳಾಗಬೇಕೋ, ಯಾರು ಮಕ್ಕಳನ್ನು ಹೊರ ಹೆತ್ತು ಸಮಾಜ ಕೊಡೋದಕ್ಕೋಸ್ಕರ ಹುಟ್ಟಿದ್ರೋ ಅವರು ಮಕ್ಕಳನ್ನು ಹೆತ್ತೇ ಹೋಗಬೇಕು, ಇಲ್ಲದಿದ್ರೆ ಅವರು ಸಿದ್ಧಿ ಇಲ್ಲ, ಅವರ ಜೀವನದ ಪೂರ್ಣತೆ ಇಲ್ಲ. ಹಾಗಾಗಿ ಪಾಂಡುರಾಜ, ನೀನು 5 ಜನ ಮಕ್ಕಳನ್ನು ಪ್ರಪಂಚಕ್ಕೆ ಕೊಟ್ಟೇ ಹೋಗಬೇಕು. ಆಮೇಲೆ ಧರ್ಮರಾಜ, ಭೀಮ, ಅರ್ಜುನ, ನಕುಲ ಸಹದೇವರು ದೇವತೆಗಳ ಅವನ ಮೇಲೆ ಅವನಿಗೆ ಶಾಪ ಇದೆ, ಅವನು ಸ್ತ್ರೀ ಸಂಘ ಮಾಡುವ ಹಾಗಿಲ್ಲ. ಆದರೂ ಅವನಿಂದ 5 ಜನ ಮಕ್ಕಳಾಗಬೇಕು, ನಿಯೋಗದಿಂದ 5 ಜನ ಮಕ್ಕಳನ್ನು ಪಡೆದ ಮೇಲೆ ಸ್ವರ್ಗಕ್ಕೋದವು. ಹಾಗೆ ಯಾರಿಗೆ ಯಾವುದು ನಿಯತವೋ ಅವರು ಅದನ್ನು ಮಾಡಲೇಬೇಕು. ಎಲ್ಲರಿಗೂ ಏಕರೂಪವಾದ ಸಾಧನೆ ಅಲ್ಲ ಅದನ್ನು ಚತುರ್ಮುಖ ಹೇಳ್ತಾನೆ. ನಿಬೋಧ ತಾತೇದ ಮೃತಂ ಬ್ರವೀಮಿ, ಬಹಳ ಅದ್ಭುತವಾದ ಮಾತು. ನಿಬೋಧ ತಾತ ಇದಂ ಮೃತಂ ಬ್ರವೀಮಿ, ಅಪ್ಪ ತಾತ ಅಂತ ಸಂಬೋಧನೆ ಮಾಡ್ತಾನೆ ಮಕ್ಕಳಿಗೆ. ಅಪ್ಪ ಅಂತ ನಾವು ಕರೆಯೋದಿಲ್ವ, ಅಪ್ಪ ಅಂತ ನನ್ನ ಅಪ್ಪನಿಗೆ ಕರೆಯೋದಲ್ಲ ಮಕ್ಕಳಿಗೆ. ಹಾಗೆ ಅವಳು ತಾತ ಅಂದರೆ, ಅಪ್ಪ ನಾನು ಹೇಳೋ ಮಾತನ್ನು ಸ್ವಲ್ಪ ಕೇಳು, ನಿನ್ನ ದುಡುಕಬೇಡ. ನಿಬೋಧ ತಾತ ಇದ ಮೃತಂ ಬ್ರವೀಮಿ, ನಾನು ಹೇಳ್ತಾ ಇರುವುದೇನು ಅದು ಅಪ್ಪಟ ಸತ್ಯ. ನಾನು ಯಾವುದೇ ಒಂದು ಪ್ರಲೋಭನೆಗೋಸ್ಕರ ಹೇಳ್ತಾ ಇಲ್ಲ, ನಾನು ಹೇಳುವ ಮಾತು ಅದು ಸಾಧನೆಯ ದಾರಿಯಲ್ಲಿ ಕೊನೆಯ ಮಾತು. ನಿಬೋಧ ತಾತೇದ ಮೃತಂ ಬ್ರವೀಮಿ ಅವನು ಹೇಳ್ತಾನೆ, ಮಾಸೂಯಿತು ದೇವಮರ್ಹಸ್ಸು ಅಮೇಯಂ, ನೀನು ಭಗವಂತನ ನಿಯತಿಗೆ ಅನ್ಯಾಯ ಮಾಡ್ತಾ ಇದ್ದೀಯ. ಮದುವೆ ಮಾಡಿಕೊಳ್ಳೋಲ್ಲ ಅಂದ್ರೆ ನೀನು ಮದುವೆ ಮಾಡಿಕೊಳ್ಬೇಕು ಅನ್ನೋದು ಭಗವಂತನ ನಿಯತಿ. ಮಾಡಿಕೊಳ್ಳೋಲ್ಲ ಅಂದ್ರೆ ಭಗವಂತನ ಇಚ್ಛೆಯ ವಿರುದ್ಧ ನಡ್ಕೊಂಡಾಗಾಯ್ತು. ನೀನು ಈಗ ಮಾಡ್ತಾ ಇರೋದು ಪಾತಕ ಅಂತ. ಮಾಸೂಯಿತು ದೇವಂ, ನೀನು ಭಗವಂತನ ತೀರ್ಮಾನವನ್ನೇ ಆಕ್ಷೇಪ, ಅಸೂಯೆ ಪಡೋದು ಅಂದ್ರೆ ಅದರ ಮೇಲೆ ಆಕ್ಷೇಪ ಮಾಡೋದು, ಭಗವಂತನ ನಿರ್ಧಾರವನ್ನೇ ಆಕ್ಷೇಪ ಮಾಡುವಂತಿದೆ ನೀನು. ಅಪ್ಪ ಭಗವಂತನ ಆಕ್ಷೇಪ ತೀರ್ಮಾನವನ್ನು ಆಕ್ಷೇಪ ಮಾಡಬೇಡ, ಭಗವನ್ನೀಯತಿಗೆ ಪ್ರತಿಯೊಬ್ಬರೂ ಬದ್ಧರಾಗಿರಬೇಕು. ನೀನು ಅದನ್ನು ಮೀರಿ ನಾನು ಸಂಸಾರಿ ಅಲ್ಲದೆ ಮೋಕ್ಷಕ್ಕೆ ಹೋಗ್ತೇನೆ ಅಂದರೆ ಸಾಧ್ಯ ಇಲ್ಲ. ಅಲ್ಲ ಅದೇನು ಭಗವಂತ ಹಾಗೆ ನನಗೆ ಸಂಸಾರಿ ಆಗಬೇಕು ಅಂತ ಯಾಕೆ ಮಾಡ್ದ? ಅಲ್ಲ ಅದು ಯಾಕೆ ಮಾಡ್ದ ಅಂದ್ರೆ ನಿನ್ನ ನೀನು ಹಾಗೆ ಪ್ರಶ್ನೆ ಮಾಡಬಾರದು. ಅಮೇಯಂ, ಭಗವಂತನು ಯಾರು ಹಾಗೆ ಆಗಬೇಕು ಅನ್ನೋದು ಅವರವರ ಜೀವ ಯೋಗ್ಯತೆ ಪ್ರಕಾರ ಭಗವಂತನ ತೀರ್ಮಾನ. ಅದು ಅದನ್ನು ಪ್ರಶ್ನಿಸಲಿಕ್ಕೆ ನನಗೆ ಅದನ್ನು ಅರ್ಥ ಮಾಡೋ ಯೋಗ್ಯತೆಯೇ ನಿನಗಿಲ್ಲ. ನಾನು ಯಾಕೆ ಹಾಗೆ ಮಾಡಬೇಕು ಅಂತ ಭಗವಂತ ಇಷ್ಟಪಟ್ಟ ಅನ್ನೋದನ್ನು ನೀನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಚಿಂತನೆಗೆ, ನಮ್ಮ ಕಲ್ಪನೆಗೆ, ನಮ್ಮ ಲಾಜಿಕ್ಕಿಗೆ ಮೀರಿರತಕ್ಕಂಥದ್ದು ಭಗವತ್ ಶಕ್ತಿ. ಅದನ್ನು ಪ್ರಶ್ನಿಸಬೇಡ. ಆದರೆ ನಿನ್ನ ಜೀವ ಯೋಗ್ಯತೆ ಏನು ಅಂದರೆ ನೀನು ಸಂಸಾರಿಯಾಗೆ ಸಾಧನೆ ಮಾಡು. ಭಗವಂತನ ಸಂಕಲ್ಪಪ್ಪ
ಅಲ್ಲ, ಭಗವಂತನ ಸಂಕಲ್ಪವನ್ನು ಬದಲಿಸಿ ನೀವು ಬಂದಿದ್ದೀರಲ್ಲ, ನೀವೆಲ್ಲ ದೇವತೆಗಳು, ಬ್ರಹ್ಮದೇವರು, ಚತುರ್ಮುಖ ಜೀವಕೋಟಿಗೆ ಹಿರಿಯರು, ನೀವು ಬದಲಿಸಬಹುದು ಅಂದರೆ, ಚತುರ್ಮುಖ ಹೇಳ್ತಾನೆ, ಅಹಂ ಭವಃ ತೇ ತತಃ ಏಷ ಮಹರ್ಷಿ. ನೋಡಪ್ಪ, ನಾನು ಈಗ ನಿನ್ನ ಹತ್ರ ಬಂದವ, ಅಹಂ, ಆಮೇಲೆ ಜಗತ್ತಿನ ಸಂಹಾರ, ನಾನು ಈ ಜಗತ್ತನ್ನು ಸೃಷ್ಟಿ ಮಾಡಿದವ, ಜಗತ್ತಿನ ಸಂಹಾರ ಮಾಡಿದವ ಭವ ರುದ್ರ, ಅದರ ನಂತರ ತೇ ತತಃ ನಿನ್ನ ಅಪ್ಪ ಈ ಸ್ವಯಂಭೋಮನು, ಆಮೇಲೆ ಇಲ್ಲಿ ಕೂತಿದ್ದಾನಲ್ಲ ಏಷಃ ಮಹರ್ಷಿ ನಾರದ. ಅಲ್ಲಿ ನಾಲ್ಕು ಜನ ತಾರತಮ್ಯ ಪ್ರಕಾರ ಇದನ್ನು ಬ್ರಹ್ಮದೇವರು ಜೀವಕೋಟಿಯಲ್ಲಿ ಶ್ರೇಷ್ಠರು, ಅದರ ನಂತರ ಬರುವವರು ಗರುಡಶೇಷ ರುದ್ರರು, ಅದರ ನಂತರ ಬರತಕ್ಕ ಹತ್ತನೇ ಕಕ್ಷೆಯಲ್ಲಿ ಬರ್ತಾನೆ ಸ್ವಯಂಭೂಮನು, ಅದರ ನಂತರ ಹದಿನಾಲ್ಕನೇ ಕಕ್ಷೆಯಲ್ಲಿ ಬರ್ತಾರೆ ನಾರದರು. ಅದು ಅಹಂ ಭವಃ ತೇ ತತಃ, ತತ ಅಂದರೆ ತಂದೆ ಅಂತ, ತಾತ ತತ ಒಂದೇ ಅರ್ಥ ಸಂಸ್ಥೆಯಲ್ಲಿ, ಅಹಂ ಭವಸ್ತೆ ತತ ಏಷ ಮಹರ್ಷಿ. ಆಮೇಲೆ ಹದಿನಾಲ್ಕನೇ ಕಕ್ಷೆ ಈ ಮಹರ್ಷಿ ನಾರದ. ನಾವು ವಹಾಮ ಸರ್ವೇ ವಿವಶಾಹ ಯಸ್ಯ ದಿಷ್ಟಂ, ನಾವು ಎಲ್ಲರೂ ಕೂಡ ಭಗವಂತನ ಆಜ್ಞೆಯನ್ನ ಪರಿಪಾಲಿಸಲಿಕ್ಕಿರೋರಪ್ಪ, ಅದನ್ನು ಮೀರುವ ಶಕ್ತಿ ನಮಗಿಲ್ಲ. ನಾನು ಬದಲಿಸುವುದು, ನಾನು ಬದಲಿಸಲಿಕ್ಕಾಗುವುದಿಲ್ಲ, ಯಾರೂ ಬದಲಿಸಲಿಕ್ಕಾಗುವುದು. ಅಲ್ಲಿ ಇದ್ದವದೇ ನಾನು, ದೇವತೆಗಳಲ್ಲಿ ಬಹಳ ಮುಖ್ಯವಾದವರು ಬ್ರಹ್ಮರುದ್ರರು, ನಮ್ಮಿಬ್ಬರ ಹೆಸರು ಆಯ್ತಲ್ಲ, ಇಲ್ಲಿರೋ ನಿನ್ನಪ್ಪ, ನಿನಗೆ ಪಾಠ ಹೇಳಿದ ಗುರು ನಾರದ, ಯಾರಿಗೂ ಏನೂ ಮಾಡಲಿಕ್ಕಾಗುವುದಿಲ್ಲ. ಭಗವಂತನ ನಿರ್ಧಾರವನ್ನ ಬದಲಿಸುವ ಶಕ್ತಿ ನಮಗೆ ಯಾರಿಗೂ ಇಲ್ಲ. ಯಾಕೆಂದ್ರೆ ವಹಾಮ ಸರ್ವೇ ವಿವಶಾಹ ಯಸ್ಯ ದಿಷ್ಟಂ, ನಾವೆಲ್ಲರೂ ಚತುರ್ಮುಖ ಹೇಳುದು, ನಾನು ಶುರು ಮಾಡಿ ಸಮಸ್ತ ದೇವತೆಗಳು, ಎಲ್ಲ ಋಷಿಗಳು, ಎಲ್ಲ ಮನುಗಳು, ಎಲ್ಲರೂ ಕೂಡ ಯಸ್ಯ ದಿಷ್ಟಂ ವಹಾಮ, ಯಾರ ಆಜ್ಞೆಯನ್ನು ಪಾಲಿಸಿಕೊಂಡು ಬದುಕಬೇಕು ಅಂತವರ ಇಚ್ಛೆಯನ್ನ, ನಿಯತಿಯನ್ನ ನಾವು ಹೇಗೆ ಮುರಿಯೋದು? ಅವ್ರು ಹೇಳ್ತಾನೆ, ನಾವು ಅದನ್ನು ಪಾಲಿಸ್ತಾ ಇದ್ದೇವೆ ವಿವಶಾಹ ಅಂದರೆ, ನಮಗೆ ನಾವು ಅದನ್ನು ವಿವಶರು, ಪರವಶರು, ನಮಗೆ ಏನೂ ಸ್ವಾತಂತ್ರ್ಯ ಇಲ್ಲ. ಭಗವಂತನ ನಿಯತಿಯಲ್ಲಿ ಲವಲೇಶವನ್ನು ಬದಲಿಸುವ ಸ್ವಾತಂತ್ರ್ಯವೂ ನಮಗಿಲ್ಲ. ನಾವು ಪೂರ್ತಿ ಪರಾಧೀನರು, ವಿವಶರು, ಅದನ್ನು ಮೀರಿ ಏನೂ ಮಾಡುವ ಹಾಗಿಲ್ಲಪ್ಪ, ಇದು ಸತ್ಯ, ಇದನ್ನು ಕೇಳು. ಅದರಿಂದ ಏನೂ ಮಾಡಲಿಕ್ಕೆ ಆಗೋಲ್ಲ. ನೀನು ಗೃಹಸ್ಥನಾಗಿ, ಸಂಸಾರಿಯಾಗಿ ಮಕ್ಕಳನ್ನು ಪಡೆದು, ಯಾಕೆಂದರೆ ನಿನ್ನ ವಂಶದಲ್ಲೇ ಮುಂದೆ ಭಗವಂತ ಅವತರಿಸಬೇಕಪ್ಪ. ನೀನು ಬ್ರಹ್ಮಚಾರಿ ಆದರೆ ಭಗವಂತ ಅವತರಿಸೋದು ಹೇಗೆ ನಿನ್ನ ವಂಶದಲ್ಲಿ? ಇದು ದೊಡ್ಡ ಅಪರಾಧ. ಭಗವಂತನ ಒಂದು ಅವತಾರಕ್ಕೆ ನೀನು ಅಡ್ಡಿ ಮಾಡಿದ ಹಾಗೆ ಆಗಲಿಲ್ವಾ? ಅಂತಹ ಕೆಲಸ ಮಾಡಬೇಡ. ಅವನ ನತಸ್ಯ ಕಶ್ಚಿತ್ ತಪಸಾ ವಿದ್ಯೆಯಾವ ನ ಯೋಗವೀರಿಯೇನ ಮನೀಷಯಾವ. ಹೇಳ್ತಾನೆ, ಭಗವಂತನ ಒಂದು ನಿಯತಿ ಉಂಟಲ್ಲ, ಸಂಕಲ್ಪ, ಅದನ್ನು ಯಾರೂ ಬದಲಿಸುವುದು ಸಾಧ್ಯ ಇಲ್ಲ. ಯಾರು ನತಸ್ಯ ಕಶ್ಚಿತ್, ಯಾವೊಬ್ಬನು, ಯಾವುದು ಅಲ್ಲಪ್ಪ, ತಪಸ್ಸು ಮಾಡಿ ನನ್ನ ಯೋಗ್ಯತೆಯನ್ನು ಬದಲಿಸಲಿಕ್ಕಾಗೋದಿಲ್ವ? ತಪಸ್ಸಿನಿಂದ ಏನ್ ತಪಸ್ಸು ಮಾಡಿದರೂ ಬದಲಾಗಬಹುದು. ಜೀವಸ್ವರೂಪದ ಯೋಗ್ಯತೆ ಅಂತ ಒಂದು ಉಂಟಲ್ಲ, ಅದನ್ನು ತಪಸ್ಸಿನಿಂದ ಬದಲಿಸಲಿಕ್ಕಾಗುವುದಿಲ್ಲ. ವಿದ್ಯೆಯಾವ ಬೇಕಾದಷ್ಟು ಶಾಸ್ತ್ರಾಧ್ಯಯನ ಮಾಡಿ ಜ್ಞಾನವನ್ನು ಗಳಿಸಿ ಏನು ಮಾಡಿದರೂ ಸ್ವರೂಪ ಯೋಗ್ಯತೆಯನ್ನು ಬದಲಿಸಲಿಕ್ಕೆ ಆಗೋದಿಲ್ಲ. ನತಸ್ಯ ಕಶ್ಚಿತ್ ತಪಸ್ಸಾ ವಿದ್ಯೆಯಾವ ನ ಯೋಗವೀರ್ಯೇಣ ಮನೀಷಯಾವ. ಯೋಗವೀರ್ಯೇಣ, ಯೋಗಿಕ್ ಪವರ್ಸ್ಗಳನ್ನು ಸಂಪಾದನೆ ಮಾಡಿ ಯೋಗ ಸಿದ್ಧನಾಗಿ ನನ್ನ ಭವಿಷ್ಯವನ್ನು ನಾನು ಬದಲಿಸಲಿಕ್ಕೆ ಆಗೋದಿಲ್ವಾ? ಆಗೋದಿಲ್ಲ. ತಪಸ್ಸಿನಿಂದ ಆಗೋಲ್ಲ, ದೊಡ್ಡ ಪಾಂಡಿತ್ಯ ಗಳಿಸಿ ಜ್ಞಾನದಿಂದ ಆಗೋಲ್ಲ, ಯೋಗ ಸಿದ್ಧಿಯಿಂದ ಮಹಿಮಾ ಹಣಿಮಾ ಮಹಿಮಾ ಅಷ್ಟೈಷ್ಟು ಯಾವ ಸಿದ್ಧಿಯಿಂದಲೂ ಕೂಡ ನನ್ನ ಭವಿಷ್ಯವನ್ನು ಬದಲಿಸಲಿಕ್ಕೆ ಆಗೋದಿಲ್ಲ. ಮನೀಷಯಾವ, ನನ್ನ ಜ್ಞಾನತನದಿಂದ ಆಗೋದು. ಆಮೇಲೆ ನೈವಾರ್ಥ ಧರ್ಮೈಹಿ ಪರತ ಸ್ವತೋವ ಕೃತಂ ನಿಹಂತುಂ ತನುಹೃತ್ ವಿಭೂಯಾತ್. ನೈವ ಅರ್ಥ ಧರ್ಮೈಹಿ, ಇದೆಲ್ಲ ಆಗುವುದಿಲ್ಲ ಅಂದ ಮೇಲೆ ಮತ್ತೆ ದುಡ್ಡಿನ ಬಲದಿಂದ ಬದಲಿಸಲಿಕ್ಕೆ ಆಗತ್ತಾ ಒಬ್ಬನ ಭವಿಷ್ಯವನ್ನು? ಆಯ್ತಾ, ಈ ಲೌಕಿಕವಾಗಿ ಇದೆಲ್ಲ ಭ್ರಮಗಳಿರ್ತವೆ. ನಾನು ದುಡ್ಡಿನ ಬಲದಿಂದ ಏನು ಬೇಕಾದರೂ ಸಾಧಿಸಬಲ್ಲೆ, ಈಶ್ವರೋಹಂ ಅಂಬೋಗಿ,
ಸಿದ್ಧೋಹಂ ಬಲವಾನ್ ಸುಖಿ ಕೋಸ ಕೋನ್ಯೋಸ್ಯ ಸದೃಶೋಮಯ, ನಾನು ದುಡ್ಡಿನಿಂದ ಏನನ್ನು ಬೇಕಾದರೂ ಪರ್ಚೇಸ್ ಮಾಡಬಲ್ಲೆ, ಏನನ್ನು ಬೇಕಾದ್ರೂ ಮಾಡಬಲ್ಲೆ ಅನ್ನೋ ಭ್ರಮೆ ಇರುತ್ತೆ. ನೀನು ಲೌಕಿಕವಾಗಿ ದುಡ್ಡಿನಿಂದ ಏನನ್ನಾದರೂ ಪರ್ಚೇಸ್ ಮಾಡಬಹುದೇನೋ, ಆದರೆ ಭಗವಂತನ ನಿಯತಿಯನ್ನು ನಿನ್ನ ದುಡ್ಡಿನ ಬಲದಿಂದ ಬದಲಿಸಲಿಕ್ಕೆ ಆಗುವುದಿಲ್ಲ. ನ ಧರ್ಮೈಹಿ, ಯಾವ ಧರ್ಮಾನುಷ್ಠಾನ ಮಾಡಿಯೂ, ಏನು ಧರ್ಮಾನುಷ್ಠಾನ ಮಾಡಿದರೂ ನಿನ್ನ ಯೋಗ್ಯತೆಯ ಸುತ್ತವೇ ನಿನ್ನ ತಿರುಗುತ್ತಾ ಇರ್ತೀಯ. ಅದನ್ನು ಮೀರಿ, ಅದನ್ನು ಬಿಟ್ಟು ಅದರಿಂದ ಹೊರಗೆ ಬರುವುದು ಸಾಧ್ಯ ಅಲ್ಲ. ಇನ್ಯಾರದಾದ್ರೂ ಸಹಾಯ ತಗೊಂಡು, ಹೆಲ್ಪ್ ತಗೊಂಡು, ಅಲ್ಲಪ್ಪ ನಾನೇ ಆಗೋಲ್ಲ ಅಂತ ಹೇಳಿದ್ರೆ, ನನಗಿಂತ ದೊಡ್ಡವರು ನೀನು ಹೆಲ್ಪ್ ಮಾಡುವವರು ಯಾರಿದ್ದಾರೆ? ಚತುರ್ಮುಖ ಹೇಳ್ತಾರೆ, ಪರತಃ ಸ್ವತೋವ, ಇನ್ನೊಬ್ಬರ ಸಹಾಯವೋ ನಿನ್ನ ಸ್ವಂತ ಸಾಮರ್ಥ್ಯವು. ಯಾವುದನ್ನು ಕೃತಂ ನಿಹಂತುಂ ತನುಭೃದ್ ವಿಭೂಯ, ಯಾವ ದೇಹಧಾರಿ ದೇಹ ಶರೀರಧಾರಿಯಾದ ಸಾಧಕ ಭಗವಂತ ಸಂಕಲ್ಪಿಸಿದ್ದನ್ನ ಅಲ್ಲಗಳೆಯುವುದಕ್ಕೆ ನ ವಿಭೂಯಾತ್ ಅಂದರೆ ವಿಭುಹು ಭೂಯಾತ್, ಅವನು ಸಮರ್ಥ. ಅದರಿಂದ ನಮ್ಮ ಎಲ್ಲ ಸಾಹಸ, ನಮ್ಮ ಎಲ್ಲ ಪ್ರಯತ್ನ ಎಲ್ಲವೂ ಭಗವಂತನ ಸಂಕಲ್ಪದ ಚೌಕಟ್ಟಿನ ಒಳಗೇ ಇರುತ್ತೆ ಹೊರತು ಅದನ್ನು ಮೀರಿ ನೀವು ಯಾವ ಸಾಹಸ, ಯಾವ ತಪಸ್ಸು, ಯಾವ ಯೋಗ ಸಿದ್ಧಿಯಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ನೀನು ತಪಸ್ಸು ಮಾಡಿದರೂ ಕೂಡ ನೀನು ಮೋಕ್ಷ ಪಡೆಯಲಿಕ್ಕೆ ಆಗೋದಿಲ್ಲ. ಸಂಸಾರಿಯಾಗಿ ನೀನು ಮೋಕ್ಷ ಪಡೆಯಬಲ್ಲೆ, ಆದರೆ ಸನ್ಯಾಸಿಯಾಗಿ ಮೋಕ್ಷ ಪಡೆಯಲಾರೆ. ಇದು ಒಂದು ಅದ್ಭುತವಾದ ಸಿದ್ಧಾಂತ ನೋಡಿ. ಇಲ್ಲಿ ಮೊತ್ತ ಮೊದಲು ತಗೊಂಡು ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ ಅನ್ನುವ ಭ್ರಮೆ, ಬೇರೆ ಬೇರೆ ಧರ್ಮಗಳಲ್ಲಿ ಹಾಗುಂಟು, ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ. ಇನ್ನು ಕೆಲವರಿದ್ದಾರೆ ಗಂಡಸರಿಗೆ ಮಾತ್ರ ಮೋಕ್ಷ ಅಂದರೆ ಅವ್ರದ್ದು ಕಲ್ಪನೆ ಏನು ಗೊತ್ತಾರೆ, ಹೆಂಗಸರು ಕೂಡ ಮುಂದೆ ಗಂಡಸರಾಗಿ ಹುಟ್ಟಿಯೇ ಮೋಕ್ಷಕ್ಕೆ ಹೋಗಬೇಕು, ಹೆಂಗಸರಾಗಿ ಮೋಕ್ಷಕ್ಕೆ ಹೋಗುವಾಗಿಲ್ಲ. ಅದರ ಸಮಸ್ಯೆ ಏನು ಗೊತ್ತುಂಟ, ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಮೋಕ್ಷದಲ್ಲಿ ತವರ ಸಹಜ ಸ್ಥಿತಿಯಲ್ಲೇ ಇರ್ತಾರೆ ಅಂತ. ಹೆಂಗಸರು ಗಂಡಸರಾಗಿ ಮೋಕ್ಷಕ್ಕೆ ಹೋದ ಮೋಕ್ಷಕ್ಕೆ ಪುನಃ ಹೆಂಗಸರೇ ಆಗಬೇಕು? ಇಷ್ಟು ಅಸಂಗತವಾದ ಚಿಂತನೆಗಳು ಕೆಲವು ಪಂಡಿತರಲ್ಲಿ ಇದೆ ಅಂತಂದರೆ ಅದು ಜೈನ ಸಿದ್ಧಾಂತದಲ್ಲಿ ಇತ್ತು ಮೊದಲು, ಹೆಂಗಸರಿಗೆ ಮೋಕ್ಷ ಇಲ್ಲ ಅಂತ. ಅದು ಬಿಟ್ಟರು ಸ್ವಲ್ಪ ಜ್ಞಾನತನ ಮಾಡಿ ಈಗ ಅನುಮೋಪ, ಹೆಂಗಸರಿಗೆ ಮೋಕ್ಷ ಇಲ್ಲ, ಗಂಡಸರಿಗೆ ಮಾತ್ರ ಮೋಕ್ಷ, ಗಂಡಸರಿಗೆ ಎಲ್ಲರಿಗೂ ಇಲ್ಲ, ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ. ಇಂಥ ತುಂಬ ಕ್ಷುದ್ರವಾದಂತಹ ವಿಚಾರಧಾರೆಗಳು ವೇದಾಂತದಲ್ಲಿ ಸಾಕಷ್ಟು ಬಂದಿದೆ. ಅದೆಲ್ಲವನ್ನು ಎಷ್ಟು ಸುಂದರವಾಗಿ ಭಾಗವತ ರೂಲ್ಔಟ್ ಮಾಡಿಬಿಡ್ತೇನೆ, ಏನೂ ಇಲ್ಲ. ಯಾರು ಯಾವ ರೀತಿ ಸಾಧನೆ ಮಾಡಬೇಕು ಅನ್ನೋದು ಅದು ಯೋಗ್ಯತೆಗೆ ಸಂಬಂಧಪಟ್ಟ ಮಾತು, ಭಗವಂತನ ಸಂಕಲ್ಪಕ್ಕೆ ಸಂಬಂಧಪಟ್ಟದ್ದು. ಆದ್ದರಿಂದ ಯಾರು ಸಂಸಾರದಿಂದ ಮೋಕ್ಷ ಪಡಿಬೇಕೋ ಅವರು ಸಂಸಾರಿಗಳಾಗಿಯೇ ಮೋಕ್ಷ ಪಡೀತಾರೆ. ಅವರು ತಪಸ್ಸು ಮಾಡಿ ಬ್ರಹ್ಮಚಾರಿಗಳಾಗಿ ಸನ್ಯಾಸ ಮಾಡಿ ಏನೂ ಉಪಯೋಗ ಇಲ್ಲ ಅಂದರೆ ಅಲ್ವಾ. ಒಬ್ಬ ಸನ್ಯಾಸಿ ಸನ್ಯಾಸ ತಗೊಂಡು ಕೂಡ ಮೋಕ್ಷ ಆಗ್ಬಿಡುತ್ತ, ಅದಕ್ಕೆ ಏನು ಸಂಬಂಧ ಇಲ್ಲ. ಮೋಕ್ಷಕ್ಕೂ ಸನ್ಯಾಸಕ್ಕೂ ಏನು ಸಂಬಂಧ ಇಲ್ಲ, ಮೋಕ್ಷಕ್ಕೂ ಜೀವಯೋತೆಗೂ ಸಂಬಂಧ ಇರು. ಸನ್ಯಾಸಿ ಆದ ಕೂಡಲೇ ಯೋಗ್ಯತೆ ಇದ್ದೆ ಸನ್ಯಾಸಿ ಆಗಿಬಿಟ್ಟು ಏನಾಗೋದು, ನನ್ನಂಥ ಜಗದ್ಗುರು ಯಾರಿದ್ದಾರೆ ಅಂತ ಎಲ್ಲರಿಗಿಂತ ಎತ್ತರದ ಪೀಠದಲ್ಲಿ ಕೂತು ಬಿಟ್ಟಾರಂತೆ, ಇನ್ನೇನಾಗೋದಿಲ್ಲ. ಭ್ರಮೆಗೆ ಒಳಗಾಗಿ ಸಮಾಜವನ್ನು ಹಾಳು ಮಾಡತಕ್ಕಂಥ ವ್ಯಕ್ತಿ ಆದಾನ ಒಬ್ಬ ಸನ್ಯಾಸಿ. ಬರೇ ಅಹಂಕಾರ, ಪೀಠದ ಅಹಂಕಾರ, ಎತ್ತರದ ಅಹಂಕಾರ, ಏನಿಲ್ಲ, ಶೂನ್ಯ, ದೊಡ್ಡ ಸೊನ್ನೆ ಆಗ್ತಾನೆ ಅವನು. ಅದು ನಿಜವಾಗಿ ಎತ್ತರಕ್ಕೆ ಇರಬೇಕಾಗಿದ್ರೆ ಒಳಗಿಂದ ಜೀವಯೋಗ್ಯತೆ ಎತ್ತರದಲ್ಲಿ ಇರಬೇಕು. ಪೀಠದ ಎತ್ತರ ಆದ ಕೂಡಲೇ ಯೋಗ್ಯತೆ ಬರೋಲ್ಲ, ಜೀವಯೋಗ್ಯತೆ ಎತ್ತರ. ಅದು ಇಲ್ಲದೆ ಇದ್ದವರು ಪೀಠ ಎತ್ತರ ಮಾಡ್ಕೊಂಡು ಕೊಡ್ತಾರೆ, ಎಷ್ಟು ಎತ್ತರ ಆಯ್ತೋ ನಾವು ಶ್ರೇಷ್ಠರು ಜಗದ್ಗುರುಗಳು ಅಂತ. ಈ ಪೀಠದ ಭ್ರಮೆಯಿಂದ ಹೊರಗೆ ಬರೋದವರು ಏನು ಅಧ್ಯಾತ್ಮ, ಏನು ಸಾಧನೆ, ಏನು ಮೋಕ್ಷ, ಈ ಭ್ರಮೆಯಿಂದ ಹೊರಗೆ ಬರೋಲ್ಲ ನಮ್ಮ ಜನ. ಇಷ್ಟು ಅಸಹ್ಯ, ಇಷ್ಟು ಕೆಳಕ್ಕೆ ಜಾರಿದವರು ಹೇಗೆ ಮೇಲಕ್ಕೆ ಹೋಗ್ತಾರೆ? ನೀವು ಎಷ್ಟೆಷ್ಟು ಪೀಠದ ಎತ್ತರ ಹೋಗ್ತೀರೋ ಅಷ್ಟು ಜಾರಿತಾ ಇರ್ತೀರಿ ಮಾನಸಿಕವಾಗಿ. ಇದು ಗೊತ್ತಿಲ್ಲದೆ ಇದ್ದವರು ಏನು ಉದ್ಧಾರ ಆಗ್ತಾರೆ, ಏನು ಉದ್ಧಾರ ಮಾಡ್ತಾರೆ ಸಮಾಜವನ್ನು. ಅದರಿಂದ ಇದ್ಯಾವುದು ಈ ಭ್ರಮೆಗಳಿಂದ ಹೊರಗೆ ಬಾರದೆ ಮೋಕ್ಷ ಆಗೋಲ್ಲಪ್ಪ, ನೀನು ಭಗವಂತನ ಸಂಕಲ್ಪ ವಿರುದ್ಧವಾಗಿ ನಡೀತೇನೆ ಅಂದರೆ ಆಗೋಲ್ಲ.